ಸರ್ ಈ ಒರಟ ನೀವು ನಂಬಲ್ಲ ಸರ್, 2007 and 2008 ಅಲ್ಲಿ ರಿಲೀಸ್ ಆಗಿದ್ದು. ಈ ಸಾಂಗ್ ಯಾವಾಗ ಮಾಡಿದ್ದು ಗೊತ್ತಾ ಸರ್? 2000 ಅಲ್ಲಿ ಮಾಡಿ ಸರ್. ಹೀರೋಯಿನ್ ವೈಟ್ ಮಾಡ್ತಾ ಇರ್ತಾಳೆ, ಹೀರೋ ಗಾಡಿಲಿ ಹೋಗ್ತಾ ಇರ್ತಾನೆ ಇಷ್ಟೇ, ತಲೆ ಬಿಡ ನಮ್ಗೆ ಗೊತ್ತಿಲ್ಲ, ಇಲ್ಲ ಟಚ್ ಮಾಡ್ಕೋಬಾರ್ದು. ಹಾಗಾಗಿ ಸ್ವಲ್ಪ ನಮಗೆ ಒಟ್ಟು ಖಂಡಿತ ಮಾಡ್ತೀವಿ. ನಾನೊಬ್ಬ ಡೈರೆಕ್ಟ್ರು ಕತೆ ಸೃಷ್ಟಿ ಮಾಡಿದಾಗ ಒಂದು ಮಗು ಬಗ್ಗೆ ಗೊತ್ತಿರಲ್ಲ ಸರ್, ಅಡಿಯಿಂದ ಮುಡಿಯೋರು. ಸುಮಾರು ಜನ ಹತ್ರ ಹೋಗಿ ಕತೆ ಹೇಳ ಸ್ಟಾರ್ಟ್ ಮಾಡಿದ್ದೀನಿ, ಅರ್ಧದಲ್ಲೇ ಎದ್ದೋಗ್ಬಿಟ್ಟಿದ್ದಾರೆ ಅವರು, ಕೆಲವು ನಿದ್ದೆನೂ ಮಾಡಿದ್ದಾರೆ. ಕೋರ ಅಂತ ಮಾಡ್ತಾ ಇದ್ದೀವಿ, ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಸರ್. ಅದು ಈ ಒಂದು ಸಿನಿಮಾದ ಮ್ಯೂಸಿಕ್ ತುಂಬಾ ಹಿಟ್ ಆಗುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಕೂಡ ತೀರ್ ಹೋಗ್ತಾರೆ. ಅದೇ ಸರ್ ಹೇಳಿದ್ನಲ್ಲ ಸರ್, ಇವತ್ತು ನಾನು ಆ ಡೈರೆಕ್ಷನ್ ಕೋರ್ಸ್ ಮಾಡ್ಬೇಕಾದ್ರೆ ನನಗೆ ಅವ್ನು ಮಾರಲ್ ಸಪೋರ್ಟ್ ಕೊಟ್ಟಿದ್ದೆ ರವಿ. ಇವತ್ತು ಅವ್ನು ಕಳ್ಕೊಂಡಿದ್ದೀವಿ, ತುಂಬ ಚಿಕ್ಕ ವಯಸ್ಸು ಸರ್ ಅವನು, ಅದು ಅವ್ನ ಬಗ್ಗೆ ಹೇಳೋಕ್ಕೆ ನಮಗೆ ಆ್ಯಕ್ಚುಲಿ ಆಗಲ್ಲ. ನನಗೊಂದು ತುಂಬ ಕೆಲವು ತುಂಬ ಕ್ಲೋಸ್ ಫ್ರೆಂಡ್ಸ್ ಸರ್, ನನ್ನ ಬಗ್ಗೆ ಅಡಿಯಿಂದ ಮುಡಿಯೋರು ಅರ್ಥ ಮಾಡ್ಕೊಂಡಿದ್ರಲ್ಲಿ ಅವನು ಒಬ್ಬ ಸರ್ ರವಿ. ನಾನು ಹೇಳ್ದಲ್ಲ ಸರ್, ನನಗೆ ಯಾರು ಮೋಟಿವೇಶನ್ ಕೊಟ್ಟಿರಲಿಲ್ಲ ಸರ್, ಮೋಟಿವೇಶನ್ ಕೊಟ್ಟಿದ್ದು ಅವನೇ ನನಗೆ, ಮಗ ನೀನು ಡೈರೆಕ್ಟ್ ಆಗ್ತೇನೆ ಅಲ್ಲಿ ಏನೋ ಸಮಥಿಂಗ್ ಇದೆ ಕಣೋ, ಮಾಡೋ 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 ಅಂತ ಸರ್ 24 ಗಂಟೆ ಅವ್ರ ಮನೆಯಿಂದ ಬೀಳ್ತೆ ಸರ್. ನನಗೆ ಅವನಿಂದ ನನಗೆ ಒಂದು ಸಾಂಗ್ ಸೆನ್ಸ್ ಇವತ್ತು ಹೇಳ್ತಾರೆ, ಶ್ರೀಗೆ ಸಾಂಗ್ಸ್ ಬೇಕ ನಂದು ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಇಟ್ಟಾಗಿದೆ, ಹೊರಟಾಗಿರ್ಬೋದು ಈ ಸಂದಿಯಲ್ಲಿ ಬಿಟ್ಟೆ ಹಾಕೋದೆ ಬಿಟ್ಟೆ ಹಾಕೋದೆ ಅಂತ ನಾನು ಲಿರಿಕ್ಸ್ ಬರೆದಿದ್ದು, ಸಾಂಗ್ ಇಟ್ಟಾಯಿತು. ಸೊ ಒಂದೆಲ್ಲೋ ಸಾಂಗ್ಸ್ ಸ್ವಲ್ಪ ಸಾಂಗ್ ಸೆನ್ಸ್ ಇದ್ದರೆ ಅದಕ್ಕೆ ಕಾರಣ ಬಂದು ನಮ್ಮ ರವಿ ಅಂತ ಹೇಳೋ ತಪ್ಪಲ್ಲ ಸರ್. ಸರ್ ಈ ಹೊರಟ ನೀವು ನಂಬಲ್ಲ ಸರ್, 2007 and 2008 ಅಲ್ಲಿ ರಿಲೀಸ್ ಆಗಿದ್ದು. ಈ ಸಾಂಗ್ ಯಾವಾಗ ಮಾಡಿದ್ದು ಗೊತ್ತಾ ಸರ್? 2000 ಅಲ್ಲಿ ಮಾಡಿ ಸರ್, 2000 ಅಲ್ಲಿ ಈ ಸಾಂಗ್ ಕಂಪೋಸ್ ಆಗಿತ್ತು ಸರ್. ಒಂದು ಬ್ರಹ್ಮೇಲಿಸ್ ಮಾಡ್ತಾ, ಅವನು ಬರೀ ಕೀಬೋರ್ಡಲ್ಲಿ ಒಂದು ಕೀಬೋರ್ಡ್ ಇತ್ತು, ತಬಲ ಎಲ್ಲ ಒಳ್ಳೆ ಪ್ಲೇಯರ್ ಸರ್, ತಬಲಿಸ್ಟ್ ಒಳ್ಳೆ ಕೀಬೋರ್ಡ್, ಆ ಫಿಂಗರ್ಸ್ ಎಲ್ಲ ಸಖತ್ ಫಾಸ್ಟಾಗಿ ಪ್ಲೇ ಮಾಡ್ತಾ ಇದ್ದ. ಆಮೇಲೆ ನನಗೆ ಟೈಮ್ ಇದ್ದಾಗ ಸರಿಗಮಪ ಹೇಳ್ಕೊಡ್ತಿದ್ದ, ಸಂಗೀತದ ಗಂಧಗಾಳಿ ಹೇಳ್ಕೊಡ್ತಿದ್ದ, ಹಿಂಗೆ ಕೊಡೋ ಹಿಂಗೆ ಟ್ಯೂನ್ ಹಿಂಗೆ ಹಿಂಗೆ ಮಾಡ್ತೀವಿ, ಲಿರಿಕ್ಸ್ ಹಿಂಗೆ ಬರೀಬೇಕು, ಇವತ್ತು ನಾನು ಲಿರಿಕ್ಸ್ ರೈಟ್ರು ಹಾಕೋ ಅವನೇ ಕಾರಣ, ಪದಗಳು ಹೆಂಗೆ ಹೊಡೆದು ಬರೀಬೇಕು, ಶಬ್ದಕೋಶಗಳಂದ್ರೆ ಏನು, ಪ್ರತಿಯೊಂದು ನಂಗೆ ಅವ್ನು ಟ್ರೈನ್ ಮಾಡ್ತಾ ಹೋಗ್ದ. ನನಗೆ ಗೊತ್ತಿ, ಅವ್ರ ಮನೆಯಲ್ಲಿ ನಾನು ಒಬ್ಬ ಮಗನಾಗಿದ್ದೆ ಅವ್ರ ಮನೆಯಲ್ಲಿ, ಅಂದರೆ ಹೆಂಗೆ ಅಂದರೆ ಹೋಗ್ತಾ ಹೋಗ್ತಾ ಸಂಗೀತದ ಗಿಳ್ ನನಗೂ ಅಲ್ಲಿ ಅವನಿಗೆ ಭಕ್ತ ಟೈಮಲ್ಲಿ ಸರ್ ಈ ಪೋಸ್ಟು ನೋಡಿದ್ಮೇಲೆ ಅವ್ನು ಹೇಳಿದೆ, ರವಿ ಈ ಥರ ಒಂದು ಕಂಟೆಂಟ್ ಇದೆ, ಬಾ ಸ್ಟಾರ್ಟ್ ಮಾಡೋಣ ಕಂಪೋಸು. ಅವನಿಗೂ ಒಂದು ನನಗೆ ಮೋಟಿವೇಶನ್ ಬೇಕು, ಸಿಚುವೇಶನ್ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಹೊರಟ ಲೈನ್ ಉಟ್ಕೊಂಡಿದ್ದು ಅದೊಂದು ಬಗೆ, ಆದರೆ ಸ್ಕ್ರೀನ್ ಪ್ಲೇ ಆ್ಯಕ್ಚುಲಿ ಫಸ್ಟ್ ಮಾಡಿದ ಸ್ಕ್ರೀನ್ ಪ್ಲೇ ಅಲ್ಲ ಸರ್, ಹೊರಟ ಸ್ಕ್ರೀನ್ ಪ್ಲೇ ಅಲ್ಲ, ಲೈನ್ ಥಾಟ್ ರೆಡಿ ಇತ್ತು, ಫಸ್ಟ್ ಮಾಡಿದ ಯಾರೋ ಸಾಂಗು, ಸಾಂಗ್ ಸಿಚುವೇಶನ್ ಇರಲಿಲ್ಲ, ಸಿಚುವೇಶನ್ ಇರಲಿಲ್ಲ, ಸುಮ್ಮನೆ ಒಂದು ಯಾರೋ ಸಾಂಗ್ ಒಂದು ನಾನೊಂದು ಕಂಪೋಸ್ ಮಾಡ್ತಾ ಒಂದು ಶೇಪ್ ತೊಗೊಂಡು ಸರ್. ಅದು ನಮ್ಮ ಸಿನಿಮಾಗೆ ಅಂತ ಗೊತ್ತಿಲ್ಲ, ಫಸ್ಟು ಮಾಡೋಣ ಅಂತ ಹೋಗಿ ಅದು ಹೋಗಿ ಹೋಗಿ ಏನೇನಾಗಿ ಮತ್ತೆ ಸುಮ್ಮನೆ ಟೈಮ್ ಫ್ರೀ ಟೈಮಲ್ಲಿ ಏನೋ ಮಾಡ್ತಿದ್ದ, ಮಗ ಯಾವುದೋ ಒಂದು ಸಾಂಗ್ ಮಾಡಿದ್ದೀನಿ ಕೇಳಿಸ್ತೀನಿ ಬಾ ಅಂತ, ಬರೀ ಟ್ಯೂನ್ ಅಷ್ಟೇ ಲಾ 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 ಅಂತ ಮಾಡಿದ್ದ. ಮಗ ಸಕ್ಕ ಕೇಳ್ತಾರಂತ ಆ ಕೀಬೋರ್ಡಲ್ಲೇ ಆ ಮೋಟಿವೇಶನ್ ಇತ್ತು, ಮಗ ಸಕ್ಕದಾಗಿದೆ, ಏನು ಸಕ್ಕದಾಗಿದೆ ಮಣ್ಣಂಗಟ್ಟಿ, ಸಿಚುವೇಶನ್ ಇಲ್ಲ ಹೇಳಲ್ಲ ಒಂದು ಸಿಚುವೇಶನ್ ನನಗೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಒಂದು ಕೆಲಸ ಮಾಡೋಣ, ಇದು ಈ ಸಾಂಗ್ ಫ್ಲೇವರ್ ನೋಡ್ತಾರೆ ಯಾವುದೋ ಒಂದು ಜರ್ನಿ ಸಾಂಗ್ ಥರ ಮಾಡಿದ್ದು, ಉಳ್ಕೊಂಡು ಜರ್ನಿ ಸಾಂಗ್ ಥರ, ಸುಮ್ಮನೆ ಟ್ರಿಪ್ ಹೋದರೆ ಮಜಾ ಇರುತ್ತೆ ಇದು ಆ ಥರ ಮಾತಾಡ್ತಾ ಟ್ರಿಪ್ಪ, ಒಂದು ಕೆಲಸ ಮಾಡೋಣ, ಇದನ್ನ ಕ್ಲೈಮ್ಯಾಕ್ಸ್ ಲಿಟ್ರ್ ಹೆಂಗಿರುತ್ತೆ, ಕ್ಲೈಮ್ಯಾಕ್ಸ್ ಇನ್ನೂ ಲೈನ್ ಮಾಡ್ಕೊಂಡಿದ್ದೆ, ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿಲ್ವಲ್ಲೋ, ಅದೇ ಕಣೋ ಇಷ್ಟು ಮಾಡ್ಬಿಡ್ತೀನಿ ಅಂತ ಹಂಗೆ ಮಾತಾಡಿ ಡಿಸ್ಕಷನ್ ಮಾಡೋದು ಸ್ಟಾರ್ಟ್ ಆಗಿತ್ತು. ಹೀರೋಯಿನ್ ವೈಟ್ ಮಾಡ್ತಾ ಇರ್ತಾಳೆ, ಹೀರೋ ಗಾಡಿಲಿ ಹೋಗ್ತಾ ಇರ್ತಾನೆ ಇಷ್ಟೇ, ತಲೆ ಬಿಡ ನಮ್ಗೆ ಗೊತ್ತಿಲ್ಲ, ವೈಟಿಂಗಲ್ಲಿ ಇರುತ್ತೆ, ಸಾಂಗ್ ಮುಗಿಯೋ ಟೈಮಲ್ಲಿ ಸಮಥಿಂಗ್ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದು ಕತೆಗೆ ತುಂಬ ಪೂರಕವಾದ ಇನ್ಸಿಡೆಂಟು, ಟರ್ನಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಅದು ಇನ್ಸಿಡೆಂಟ್ ಆಗುತ್ತೆ ಇಷ್ಟೇ ನಮಗೆ. ಅಲ್ಲಿಂದ ಯಾರೋ ಸಾಂಗ್ ಉಟ್ಕೊಂಡಿದ್ದು, ಯಾರೋ ಸಾಂಗ್ನ ಹಂಗೆ ಲಾಕ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ನಾನು ಫಸ್ಟು ಸಾಂಗ್ ಮಾಡಿಸ್ಬಿಟ್ಟೆ ಸರ್ ಒಟ್ಟಾಗೆ, ಹೇಳ್ತೀನಲ್ಲ ಸರ್ ಕೆಲವೊಂದು ಇಟ್ಸ್ ಹ್ಯಾಪೆಂಡ್ ಆಗುತ್ತೆ, ಒಳ್ಳೇದಾಗಬೇಕು ಅಂದರೆ ಎಲ್ಲನೂ ಹಂಗಾಗ ಸರ್. ಈಗ ಕೆಲವರು ಫಸ್ಟೇ ಸಾಂಗ್ ಕಂಪೋಸ್ ಮಾಡ್ತಾರೆ, ಮಾಡಿ ಸಿಚುವೇಶನ್ ಕ್ರಿಯೇಟ್ ಮಾಡಿದ ಉಂಟು, ಈಗ ಕೆಲವರು ಲಿರಿಕ್ಸ್ ಬರೆದು ಆಮೇಲೆ ಟ್ಯೂನ್ ಮಾಡ್ತಾರೆ, ಕೆಲವರು ಟ್ಯೂನ್ ಮಾಡಿ ಆಮೇಲೆ ಅದಕ್ಕೆ ಲಿರಿಕ್ಸ್ ಬರೀತಾರೆ, ಅವ್ರವ್ರು ಕಂಫರ್ಟಬಲು. ಬಟ್ ನನಗೆ ರವಿ ಮೇಲೆ ಒಂದು ಅಗಾಧವಾದ ಒಂದು ಕಾನ್ಫಿಡೆನ್ಸ್ ಇತ್ತು ಸರ್, ಅವನು ಸಾಂಗ್ ಒಬ್ಬ ಮೆಲೋಡಿ ತುಂಬ ಚೆನ್ನಾಗಿ ಮಾಡ್ತಿದ್ದ. ಆ ಟೈಮಲ್ಲಿ ಜೊತೆ ಜೊತೆಯಲ್ಲಿ ಹೊರಟ ಇಲ್ಲ ಇಬ್ಬರು ಕಂಪೇರ್ ಮಾಡಿ ಆಗ್ತಾಯಿದ್ರು, ರವಿ ಹರಿಕೃಷ್ಣ ಸರ್ಗು ಮತ್ತು ರವಿಗೆ ಆ ಲೆವೆಲ್ ಪೀಕಲ್ಲೇ ಹೆಸರು ಮಾಡಿದ್ದ. ದುರಂತ ಗೊತ್ತಿಲ್ಲ, ಅವನು ಇವತ್ತು ನಮ್ಮ ಜೊತೆ ಇಲ್ಲ, ಅವ್ನು ಜೋಲ ಅವನು ಇದ್ದಿದ್ರೆ ಇನ್ನೂ ಒಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ಬಿಡ್ಸಮ್, ಏನೋ ಡಿಸೀಸಿಂದ ಅವನು ತೀರ್ಕೊಂಡ ಅವನ ಪಾಪ. ಸರ್ ಅದೇ ಸರ್ ಈಗ ಹೇಳ್ದಲ್ಲ ಸರ್, ಸುಮಾರು ಒಂದು 12 ವರ್ಷ ಆಗಿದೆ ಈಗ, ಹೊರಟ ಚೆನ್ನಾಗಿತ್ತು, ಹೊರಟ ಚೆನ್ನಾಗಿತ್ತು, ಹೊರಟ ಅಂತ ಬಂದಾಗಲೇ ತುಂಬ ಜನ ಸಾಂಗ್ ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಾನು ಹೊರಟ ಟು ಏನಾದರೂ ಜನಗಳು ಎಕ್ಸ್ಪೆಕ್ಟೇಷನ್ ಕೊಟ್ಟಿಲ್ಲ ಅಂದರೆ ಇಂಡೈರೆಕ್ಟ್ ನಾನು ಈ ಹೊರಟಾಗಿ ಅವಮಾನ ಮಾಡ್ದಂಗೆ ಅರ್ಥ.
ಇಲ್ಲ ಮಾಡಲೇಬಾರ್ದು ಈ ಥರ ಯೋಚನೆ ಮಾಡ್ತಿದ್ದೆ. ಒರಟ ಟು ಕೈ ಹಾಕ್ಬಿಟ್ಟಿದ್ದೀನಿ ಈಗ, ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ ಸರ್, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರ್ತಾರೆ ಎಲ್ಲರೂ. ಒರಟ ಐ ಲವ್ ಯು ಪಾರ್ಟ್ ಟು ಅಂದ ಎಕ್ಸ್ಪೆಕ್ಟ್ ಹೇಗೆ ಹೆಂಗಾಗಿದೆ ಅಂದರೆ, ಒಂದು ಸಿನಿಮಾ ಗೆದ್ದಾಗ ಟೂ ಇಟ್ಕೊಳ್ಳೋಣ, ಅದು ನನ್ನ ಸಿನಿಮಾಗೆ ಆಗಬಾರ್ದು ಸರ್. ಒಂದು ಸಿನಿಮಾ ಇಟ್ಟಾಗ ಇನ್ಕೇಶ್ ಮಾಡ್ಕೊತಾರೆ ಟೂ, ಕಮರ್ಷಿಯಲ್ ತಪ್ಪೇನಿಲ್ಲ ಅದು, ಬಟ್ ಜನಗಳು ಪಾಯಿಂಟ್ ಆಫ್ ಯೋಚನೆ ಮಾಡಿದಾಗ ಒರಟ ನೋಡಿದವರು ಒರಟ ಥರನೇ ಇರ್ಬೋದು ಅಂತ ಬರ್ತಾರೆ. ಅಟ್ಲೀಸ್ಟ್ ಆ ಒಂದು ನಾನು ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಏ ಒರಟ ಟು ಡಬ್ಬ ಥರ ಮಾಡಿಬಿಟ್ಟಿದ್ದಾರೆ ಅಂದಾಗ ಇಂಡರಿಟರ್ನ್ ಒರಟಾಗೂ ಅವಮಾನ ಮಾಡ್ದಂಗಾಗುತ್ತೆ. ಇಲ್ಲಾಂದರೆ ಮಾಸ್ಟರ್ ಪೀಸ್ ಹಂಗೆ ಇರಬೇಕು, ಇಲ್ಲ ಟಚ್ ಮಾಡ್ಕೋಬಾರ್ದು. ಹಾಗಾಗಿ ಸ್ವಲ್ಪ ನನಗೆ ಒರಟ ಟು ಖಂಡಿತ ಮಾಡ್ತೀವಿ, ಸ್ವಲ್ಪ ಟೈಮ್ ಬೇಕು ಸರ್ ನನಗೆ. ಸರ್ ಈಗ ಕೋರಾ ಅಂತ ಮಾಡ್ತಾ ಇದ್ದೀವಿ, ಎಲ್ಲ ಹೊಸ ತಂಡನೇ. ನಮ್ಮ ಸುನಾಮಿ ಕಿಟ್ಟಿ ರಿಯಲಿಟಿ ಸ್ಟಾರು ಸುನಾಮಿ ಕಿಟ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಪಿ ಮೂರ್ತಿ ಅಂತ, ಅವರೇ ನಮ್ಮ ನಿರ್ಮಾಪಕರು, ನನ್ನ ಸ್ವಂತ ತಮ್ಮಂತರ ನೋಡ್ತಿದ್ರೆ ಯಾವುದಕ್ಕೂ ಕಾಂಪ್ರಮೈಸ್ ಆಗ್ತಲ್ಲ ಮಾಡ್ತಿದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಸರ್. ಅದು ಇಲ್ಲ ಸರ್, ನನಗೆ ಹೇಳಿದೆ ಸರ್, ನನಗೆ ಶರತ್ ಅಣ್ಣನು ಲೋಹಿತ್ ಶರತ್ ಅಣ್ಣ, ನಮ್ಮ ಲೋಹಿತ್ ಶರತ್ ಶರತ್ ಅಷ್ಟು ಹೇಳಿದ್ದಾರೆ, ದೇವರಾಜ್ ಅಣ್ಣ ಹೇಳಿದ್ದಾರೆ, ತುಂಬಾ ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದು ಗೊತ್ತಿಲ್ಲ ಸರ್, ಯಾಕಂದ್ರೆ ನನಗೆ ಲ್ಯಾಪ್ಟಾಪ್ ಇಟ್ಕೊಂಡು ನನಗೆ ಹೆಂಗೆ ಗೊತ್ತು ಸರ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಾನು ನಾನೊಬ್ಬ ಡೈರೆಕ್ಟ್ರು ಕತೆ ಸೃಷ್ಟಿ ಮಾಡಿದಾಗ ಒಂದು ಮಗು ಬಗ್ಗೆ ಗೊತ್ತಿರಲ್ಲ ಸರ್, ಅಡಿಯಿಂದ ಮುಡಿಯೋರು ಹೆಂಗೆ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ. ಇಲ್ಲ ಸರ್, ನನಗೆ ಕತೆ ಹೇಳೋದ್ರೆ ಇಷ್ಟ ಸರ್, ಅದನ್ನ ಎಂಜಾಯ್ ಮಾಡ್ತೀನಿ ಸರ್ ನಾನು. ಹಂಡ್ರೆಡ್ ಪರ್ಸೆಂಟ್ ಸರ್, ಹೌದು ಹೌದು. ಇಲ್ಲ ಸರ್, ಕತೆ ನಾನು ಇಲ್ಲ ಸರ್, ನನಗೆ ಕತೆ ಆ್ಯಕ್ಚುಲಿ ತುಂಬ ಡಬ್ಬ ಥರ ಕತೆ ಹೇಳ್ತೀವಿ ಸರ್, ಓಪನ್ ಆಗಿ ಹೇಳ್ತೀನಿ. ಹೊರಟ ಮಾಡೋಕ್ಕೆ ಮುಂಚೆ ಒಂದು ಅನುಭವ ಸರ್, ಸುಮಾರು ಜನ ಹತ್ರ ಹೋಗಿ ಕತೆ ಹೇಳೋಕೆ ಸ್ಟಾರ್ಟ್ ಮಾಡಿದ್ದೀನಿ, ಅರ್ಧದಲ್ಲೇ ಎದ್ದೋಗ್ಬಿಟ್ಟಿದ್ದಾರೆ ಅವರು, ಕೆಲವು ನಿದ್ದೆನೂ ಮಾಡಿದ್ದಾರೆ. ಹೊರಟ ಕತೆ ಸುಮಾರು ಜನ ಹೀರೋ ಉಳಿಸಿ ಹೇಳೋದು ಬೇಡ, ಈಗಿನ ತುಂಬ ಒಂದು ಇಬ್ಬರು ಮೂರು ದೊಡ್ಡ ಸ್ಟಾರ್ಗಳು ಕೂಡ ಆಗಿದ್ದಾರೆ. ಆ ಹೀರೋ ಕತೆ ಹೊರಟ ಕತೆ ಫಸ್ಟ್ ಅವ್ರಿಗೆ ಕತೆ ಪ್ರಶಾಂತ್ ಸಿಕ್ಕಿದ್ಮೇಲೆ ಇಬ್ರಿಗೂ ಒಂದು ಕಂಡೀಷನ್ ಆಯಿತು, ನೋಡೋ ನಿನಗೆ ನಾನು ಅದು ಹೇಳೋದು ಮರ್ತುಬಿಟ್ಟೆ, ಆ್ಯಕ್ಚುಲಿ ನಿನಗೂ ಪ್ರೊಡ್ಯೂಸ್ ಸಿಗಲ್ಲ, ನನಗೂ ಪ್ರೊಡ್ಯೂಸ್ ಸಿಗಲ್ಲ, ಒಂದು ಸ್ವಲ್ಪ ದಿನ ಬಿಟ್ಟು ನೋಡು, ಸಿಕ್ಕು ಯಾರೋ ಸ್ಟಾರ್ಗೆ ಮಾಡ್ತೀನಿ ನಾನು. ಸಿಕ್ಕಿದ್ಮೇಲೆ ನನಗೊಂದು ಸಿನಿಮಾ ಒಂದು ಲೇಬಲ್, ಒಂದು ಡೈರೆಕ್ಟರ್ ಒಂದು ಲೇಬಲ್ ಸಿಗ್ಬೇಕು, ಇಬ್ರು ಮಾಡೋಣ ಅಂತ ಇಬ್ರು ಕಂಡೀಷನ್ ಒಪ್ಪಿಗೆಯನ್ನು ತೊಗೊಂಡೋಗಿ ನಾನು ಅಪ್ರೋಚ್ ಮಾಡಿದ್ದೆ ಆ ಟೈಮಲ್ಲಿ ಹೊರಟ. ಆ ಟೈಮಲ್ಲಿ ಹೆಂಗೆ ಕಾಮಿಡಿ ಆಗಿಬಿಟ್ಟಿದ್ದೆ ಅಂದರೆ, ಒಬ್ಬರ ಹತ್ರ ಕತೆ ಹೇಳ್ತಾ ಇದ್ದೀನಿ, ನಿದ್ದೆ ಹೋಗ್ಬಿಟ್ಟಿದ್ರು ಅವರು, ಇನ್ನೊಬ್ಬರು ಕತೆ ಹೇಳ್ತಾ ಇದ್ದೀನಿ ಗೊತ್ತಾಗ್ತಲ್ಲ ಹೇಳಕ್ಕೆ ನನಗೆ ಸರ್. ಆ್ಯಕ್ಚುಲಿ ನಾನು ಒಂದು ಮೂರು ಅವ್ರ ನಾಲ್ಕು ಅವ್ರ ಕತೆ ಹೇಳ್ತೀನಿ ಸರ್, ನನಗೆ ಗೊತ್ತಿಲ್ಲ ಫಾರ್ಮೆಟೇ ಗೊತ್ತಿಲ್ಲ ಹೆಂಗೆ ಕತೆ ಹೇಳಬೇಕು ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ ನರ್ವಸ್. ಆ್ಯಕ್ಚುಲಿ ನನ್ನ ಕತೆ ಹೇಳಿ ನರ್ವಸ್ಸು, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಒಂದೊಂದು ಸಲ ತುಂಬ ಚೆನ್ನಾಗಿ ಕತೆ ಹೇಳ್ತೀಯ, ಒಂದೊಂದು ಸಲ ಡಬ್ಬ ಥರ ಹೇಳ್ತೀಯ, ಇದಾ ನೀನು ಕತೆ ಹೇಳಿದ್ದು ಅಂತಾರೆ. ಆಮೇಲೆ ನನಗೆ ಅದೇ ಸರ್ ಅನುಭವ. ಆಮೇಲೆ ನನಗೆ ಕೆಲವು ಸವಾಸ ನನಗೆ 100% ಇನ್ಫ್ಲುಯೆನ್ಸ್ ಆಗಿದೆ ಸರ್. ನನಗೆ ನಮ್ಮ ರಾಜಮೌಳಿ ಸರ್ ಆಗಿರ್ಬೋದು, ಕೊರಟಾಲ ಶಿವ, ನಮ್ಮ ಈಗ ಕನ್ನಡದಲ್ಲಿ ನಮ್ಮ ಯೋಗರಾಜ್ ಭಟ್ ಸರ್, ಅವ್ರದ್ದೆಲ್ಲ ಅಬ್ಸರ್ವ್ ಮಾಡಿದೆ ಸರ್. ನನಗೆ ಕತೆ ಅದೇ ಹೇಳ್ತೀವಲ್ಲ, ನೋಡ್ತಾ ನೋಡ್ತಾ ಅಟ್ಮಾಸ್ಫಿಯರ್ ಬೆಳೆದಾಗ ನನಗೆ ಆಮೇಲೆ ಅಂದ್ಕೊಂಡೆ ಕತೆ ಬಂದು ಆಪೋಸಿಟ್ ಅಪ್ರೋಚ್ ಆಗಲಿ ಅಂತ ನಾನು ಇಷ್ಟು ದಿನ ಮಾಡ್ತಿದ್ದೆ. ಅವ್ರು ಅಪ್ರೋಚ್ ಆಗ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ, ನೀನು ಮಾಡಿರೋ ಕತೆ ನೀನು ಕಣ್ಣು ಮುಚ್ಕೊಂಡು ಸೀನ್ ಟು ಸೀನ್ ಎಂಜಾಯ್ ಮಾಡ್ಕೊಂಡು ಹೋಗು. ಕತೆ ಅನ್ನೋದು ಎಂಜಾಯ್ ಮಾಡ್ಕೊಂಡು ಹೋದರೆ ಅದು 100% ನೋಡೋರಿಗೆ ಅಪ್ರೋಚ್ ಆಗ್ತಾರೆ ಅಂತ ನಾನು ತುಂಬ ಆಳವಾಗಿ ನಂಬಿದ್ದೀನಿ ಸರ್. ಅದು ನನಗೆ ರೂಢಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಹಾಗಾಗಿ ನಂಗೆ ಲ್ಯಾಪ್ಟಾಪು ಏನು ಬೇಡ ಸರ್, ಯಾಕಂದರೆ ನಾವು ಸೀನ್ ಟು ಸೀನ್ ನಮ್ಗೆ ಗೊತ್ತಿರುತ್ತೆ, ಅದು ನಾನು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಸರ್. ಅಂದರೆ ಎಂಜಾಯ್ ಮಾಡ್ತೀನಿ, ಕತೆ ಹೇಳಿದ್ರೆ ನಂಗೆ ತುಂಬ ಇಷ್ಟ ನನಗೆ ಬೇರೋದ್ರ ಹತ್ರ. ಇನ್ನು ಬೇಕಾದ್ರೆ ಮೂರವ್ರು ನಾಲ್ಕವ್ರು ಹೇಳಿದ್ರು ಹೇಳ್ತಾ ಇರ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ. ಈಗ ಸರ್ ಹೇಳ್ದಲ್ಲ ಸರ್, ನಾವು ಅಪ್ಪಿ ತಪ್ಪಿ ಗೊತ್ತಿಲ್ಲ ಇಂಡಸ್ಟ್ರಿಗೆ ಬಂದು ಬಿದ್ದೋಗಿದ್ದೀನಿ, ಡೈರೆಕ್ಟ್ರು ಕೂಡ ಆಗಿದ್ದೀನಿ, ಗುರುತಿಸ್ಕೊಂಡಿದ್ದೀನಿ. ಡೈರೆಕ್ಟ್ರಿಗೆ ಸಾವಿಲ್ಲ, ಒಳ್ಳೆ ಸ್ಕ್ರಿಪ್ಟ್ಗೂ ಸಾವಿಲ್ಲ. ಖಂಡಿತ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ನನಗೊಂದು ಆಸೆ ಇದೆ ಸರ್, ಲೈಫಲ್ಲಿ ಒಂದು 10 ಸಿನಿಮಾ ಮಾಡಬೇಕಷ್ಟೇ ಸರ್. ಅದು ಫ್ಲಾಪ್ ಹೋಗಿಟ್ಟ ಗೊತ್ತಿಲ್ಲ, ನಾಳೆ ದಿನ ಫ್ಯೂಚರಿಗೆ ಮೆಲ್ಕ್ ಹಾಕಿದಾಗ ನೈ ಯಾರಪ್ಪ ಅವನು, ಅವ್ರಿಗೆ ಸಿನಿಮಾ ಇಟ್ಟೋ ಫ್ಲಾಪೋ ಅದು ಬೇಡ, ಯಾರು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾನೆ, ಕತೆ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಇಷ್ಟಿದ್ರೆ ಸಾಕು ಸರ್, ನಮ್ಮ ಜನ್ಮ ಸಾರ್ಥಕ. ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಸರ್, ನೋಡೋಣ.